स्वदेश मीडिया प्रेक्षक महाशय के एल्लरिगू नन्न वंदनेगळु इवत्तिन विषयक्के होगोके मोदलु बहळष्टु जनगळिगे बहळष्टु रीतियल्लि पीडिस्ता इरतक्कंत ओंदु समस्ये अंद्रे मैकै नोवुगळु मंडी नोवुगळु कीलु वातगळु संधिवात ई रीति बहळष्टु जनक्के आ वात अन्नोदन्न पनिश्मेंट कोड्ता इर्तदे कारण एनु अंतंद्रे ನಾವು ತಿಂತಕ್ಕಂತ ಆಹಾರ ಪದಾರ್ಥಗಳು ಅಂತೇಳಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತಾ ಇರ್ತೀನಿ. ಏನು ಅಂತಂದರೆ ವಾತ ಪದಾರ್ಥಗಳನ್ನ ನಾವು ಅತಿ ಹೆಚ್ಚು ಯೂಸ್ ಮಾಡ್ತಾ ಬಂದಾಗ ಸೇವಿಸ್ತಾ ಬಂದಾಗ ಆ ಒಂದು ವಾತ ಪ್ರಕೋಪಕ್ಕೆ ತಿರುಕುವಂಥದ್ದು. ವಾತ ಅನ್ನೋದು ಪ್ರಕೋಪಕ್ಕೆ ಹೋದಾಗ ನಮಗೆ ಬಹಳಷ್ಟು ರೀತಿಯಲ್ಲಿ ಬಾಧಿಸ್ತಾ ಇರ್ತದೆ. ಈ ಬಾಧಿಸ್ತಾ ಇರತಕ್ಕಂಥ ವಾತಕ್ಕೆ ನಾವು ರಾಮಬಾಣವಾಗಿರ್ತಕ್ಕಂಥದನ್ನು ಒಂದು ಇವತ್ತು ಮೂಲಿಕೆ ತೋರಿಸ್ಕೊಡ್ತೀನಿ ನಿಮಗೆ. ಅದು ಏನಂತ ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ಅದನ್ನು ನೀವು ಪ್ರತಿಯೊಬ್ಬರು ಬಳಸಿ ನೋಡಿ. ಇದು ತೊಟ್ಲಿ ಬಳ್ಳಿ ಅಂತ ಕರಿತೀವಿ ನೋಡಿ. ಇದೆಲ್ಲ ಇದೆ ತೊಟ್ಲಿ ಬಳ್ಳಿ ಪೂರ್ತಿಯಾಗಿ, ಈ ಕಡೆ ಎಲ್ಲ ತೊಟ್ಲಿ ಬಳ್ಳಿನೇ. ಈ ತೊಟ್ಲಿ ಬಳ್ಳಿ ಏಂತ ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತೀನಿ. ಇದರ ಎಲೆಗಳನ್ನು ನಾವು ಚೂರ್ಣ ಮಾಡ್ಕೋಬೇಕು, ಒಣಗಿಸ್ಬೇಕು. ಒಣಗಿಸಿ ಅಂದರೆ ಪ್ರತಿಯೊಂದು ಎಲೆ, ಇದರಲ್ಲಿ ಮುಳ್ಳುಗಳು ಜಾಸ್ತಿ ಇರ್ತದೆ, ಹುಷಾರಾಗಿ ನಾವು ನೋಡಿ ಎಲೆ ಎಲೆಗೂ ಮುಳ್ಳಿರುತ್ತೆ. ಈ ಮುಳ್ಳುಗಳನ್ನ ಹುಷಾರಾಗಿ ನೋಡಿಕೊಂಡು ಎಲೆಗಳನ್ನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ನಾವು ನೆರಳೆಲ್ಲ ಒಣಗಿಸ್ಕೊಬೇಕು. ಒಣಗಿಸ್ಬಿಟ್ಟು ಚೂರ್ಣ ಮಾಡ್ಕೋಬೇಕು. ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಅರ್ಧ ಸ್ಪೂನಿನಷ್ಟು ನಾವು ಈ ಒಂದು ಸೊಪ್ಪನ್ನು, ಸೊಪ್ಪಿನ ಚೂರ್ಣವನ್ನು ತಗೊಳ್ತಾ ಬಂದರೆ ದಪ್ಪ ಅಂದರೆ ವಿಪರೀತವಾಗಿ ದಪ್ಪ ಇರತಕ್ಕಂಥವ್ರು ಕೂಡ ಸಣ್ಣ ಆಗ್ತಾ ಬರ್ತಾರೆ. ಕಾರಣ ಏನು ಅಂತಂದರೆ ಅವರಲ್ಲಿ ಐರನ್ ಅಂಶ ಅಂದರೆ ಕಬ್ಬಿಣದ ಅಂಶ ಕಡಿಮೆ ಇರೋದರಿಂದ ಅವರ ದೇಹ ದಪ್ಪ ಆಗ್ತಾ ಇರ್ತದೆ. ಅವ್ರನ್ನ ನಾವು ಸ್ಥೂಲ ದೇಹ ಅಂತ ನಾವು ಕರಿತೀವಿ. ವಿಪರೀತವಾಗಿ ದಪ್ಪ 60 ಕೆಜಿ, 80 ಕೆಜಿ, 100 ಕೆಜಿ ಇರತಕ್ಕಂಥವ್ರನ್ನ ನಾವು ಸ್ಥೂಲಕಾಯದವರು ಅಂತ ಕರಿತೀವಿ. ಬೊಜ್ಜು ಒಂದು ಇಷ್ಟು ದಪ್ಪ ಬೊಜ್ಜು ಹಾಕ್ಕೊಂಡು ದೇಹ ದೊಡ್ಡದಾಗಿ ಮಾಡಿಕೊಂಡು ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ, ಸ್ವಲ್ಪ ದೂರ ಓಡಾಡೋಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ. ಈ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು ಈ ಒಂದು ಚೂರ್ಣನ ಪ್ರತಿನಿತ್ಯ ಸೇವಿಸ್ತಾ ಬಂದರೆ, ಕೆಲವರು ಕೇಳ್ತಾರೆ ಸ್ವಾಮಿ ನಾನು ತಿಂಗಳಿಗೆಲ್ಲ ಕಮ್ಮಿ ಆಗಿಬಿಡ್ತೀನಿ ಅಂತ, ತಪ್ಪು. ಯಾವ ರೀತಿ ನೀವು ಬೆಳವಣಿಗೆ ಆಗಿರ್ತೀರೋ ಅದೇ ರೀತಿ ಕಡಿಮೆ ಆಗ್ತಾ ಬರಬೇಕು. ಒಂದು ತಿಂಗಳು, 15 ದಿನದಲ್ಲಿ, ವಾರದಲ್ಲಿ ಕಡಿಮೆ ಆಗುವಂಥದ್ದು ಔಷಧಿಗಳು ಯಾವುದನ್ನು ಸೇವಿಸಬೇಡಿ, ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಬರುತ್ತೆ. ಈ ಒಂದು ಚೂರ್ಣನ ನೀವು ಸೇವಿಸ್ತಾ ಬಂದರೆ ನಿಮಗೆ ಸಂಪೂರ್ಣವಾಗಿ, ನಿಧಾನವಾಗಿ, ಪರಿಪೂರ್ಣವಾಗಿ ನಿಮಗೆ ಕಮ್ಮಿ ಮಾಡ್ತಕ್ಕಂಥ ಗುಣ ಇದರಲ್ಲಿದೆ. ಮತ್ತು ಎರಡನೇದು ವಾತ ರೋಗಗಳಿಗೆ ಇದನ್ನು ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ವಾತ ರೋಗ ಅಂತಂದರೆ 80 ವಿಧ ವಾತಗಳು ನಮ್ಮ ದೇಹದಲ್ಲಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಪೀಡಿಸೋದು ಅಂತಂದರೆ ಕೀಲು ವಾತ, ಸಂಧಿವಾತ, ಮಂಡಿ ನೋವು, ಬೆನ್ನೆಲುಬು, ಕತ್ತು ಮತ್ತು ಕತ್ತಿನ ಉರಿ ಅಂದರೆ ಬೆನ್ನಿಂದ ಹಿಡಿದು ಕೆಳಗಡೆವರೆಗೂ ಆ ಜಾಯಿಂಟ್ಸ್ ಇದಾವಲ್ಲ ಮನಿ ಮನಿಗಳು ಪ್ರತಿಯೊಂದು, ಆ ಸೊಂಟ ನೋವಿಂದ ಹಿಡಿದು ಪ್ರತಿಯೊಂದು ನೋವುಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಯಾವ ರೀತಿ ಅನ್ನೋದು ನಾನು ಹೇಳ್ಕೊಡ್ತೀನಿ. ಇದರ ಸಮೂಲ ಅಂದರೆ ಹೂವು, ಕಾಯಿ, ಇದು ಹೂವು, ಕಾಯಿ, ಬಳ್ಳಿ, ಬೇರು, ಎಲೆ ಪಂಚಾಂಗಗಳನ್ನು ಸೇರಿಸಿ ನಾವು ನೀಟಾಗಿ ಕಟ್ ಮಾಡಿಕೊಂಡು ಎಳ್ಳೆಣ್ಣೆ 1 ಲೀಟ್ರ್ ತಗೊಂಡು ಈ ಒಂದು ಚೂರ್ಣ ಪೂರ್ತಿ ಕಟ್ ಮಾಡ್ಕೊಂಡಿರ್ತಕ್ಕಂಥದನ್ನು 2 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿ ಅದು 1/4 ಲೀಟ್ರ್, 3/4 ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕಾಯಿಸಿದ ನಂತರ ಈ ಸೊಪ್ಪೆಲ್ಲ ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟು ಆ ನೀರಿಗೆ ಎಳ್ಳೆಣ್ಣೆ 1 ಲೀಟ್ರ್ ಬೆರೆಸಿ ಚೆನ್ನಾಗಿ ಕಾಯಿಸ್ಬೇಕು. ಅಂದರೆ ನಿಧಾನವಾಗಿ, ಜಾಸ್ತಿ ಉರಿ ಹಾಕಬಾರ್ದು, ನಿಧಾನವಾಗಿ ಉರಿ ಹಾಕಿ ಕಾಯಿಸಿ ಆ ನೀರಿನ ಅಂಶ ಪೂರ್ತಿ ಹೋಗಿ ಬರೀ ತೈಲ ಮಾತ್ರ ಉಳ್ಕೋಬೇಕು. ಆ ರೀತಿ ಇಳಿಸ್ಕೊಂಡು ತೈಲ ಪಕ್ಕದಲ್ಲಿ ಒಂದು ಬಾಟ್ಲಿಗೆ ಇಟ್ಕೊಳ್ಳಿ. ಅದಕ್ಕೆ ನಾವು ಸೇರಿಸ್ಬೇಕಾಗಿರ್ತದ್ದು ಕರ್ಪೂರ, ಓಂ ಪೂವು, ಪಪ್ಪರ್ಮೆಂಟ್ ಹೂವು ಅಂತೇಳಿ ಥೈಮಾಲ್ ಮೆಂಥಾಲ್ ಅಂತೇಳಿ ಅಂಗಡೀಲಿ ಸಿಗುತ್ತೆ. ಈ ಥೈಮಾಲ್ ಮೆಂಥಾಲ್ ಹಾಗೂ ಗಡ್ಡೆ ಕರ್ಪೂರ ಈ ಮೂರನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಕ್ಬಿಟ್ರೆ ನೀರಾಗೋಯ್ತದೆ. ಈ ನೀರನ್ನು ಅಂದರೆ 1 ಲೀಟ್ರ್ ತೈಲಕ್ಕೆ 100 ಗ್ರಾಮ್ ಅಷ್ಟು ತೈಲನ ಇದನ್ನು ಬೆರೆಸ್ಕೊಂಡ್ರೆ ನಿಮಗೆ ಅದ್ಭುತವಾಗಿ ಕೀಲು ನೋವುಗಳಿಗೆ, ಮಂಡಿ ನೋವುಗಳಿಗೆ ಎಲ್ಲದಕ್ಕೂ ಲೇಪನ ಮಾಡ್ಕೊತ ಬಂದರೆ ಸಂಪೂರ್ಣವಾಗಿ ನಿಮಗೆ ಆ ಒಂದು ನೋವುಗಳು ಕಡಿಮೆ ಆಗ್ತಾ ಬರ್ತವೆ.
ಮಂಡಿ ನೋವುಗಳಾಗ್ಬೋದು, ಬೆನ್ನೆಲುಬು ನೋವಾಗ್ಬೋದು ಮತ್ತು ಕತ್ತು ನೋವು, ಈ ಒಂದು ಭುಜಗಳು, ಪ್ರತಿಯೊಂದು ನೋವುಗಳು ಎಲ್ಲೇ ನಿಮಗೆ ನೋವುಗಳಿದ್ರು ಸಂಪೂರ್ಣವಾಗಿ ಗುಣ ಆಗ್ತಾ ಬರ್ತದೆ. ಮತ್ತು ಇದೇ ಚೂರ್ಣವನ್ನು ಹೊಟ್ಟೆಗೆ ತಗೊಳ್ತಾ ಬಂದರು ನಿಮಗೆ ವಾತ ರೋಗಗಳಾಗ್ಬೋದು ಮತ್ತು ವಾತ ಶರೀರ ಆಗಬಹುದು, ಸ್ಥೂಲ ಕಾಯ ಆಗಬಹುದು, ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತದೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಪ್ರತಿಯೊಬ್ಬರು ನೀವು ಬಳಸ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ.